ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಹೆಚ್ಚು ಮಾಡೋದಕ್ಕೆ ಭಾರತವನ್ನ ಇಸ್ಲಾಮಿಕ್ ದೇಶವನ್ನಾಗಿ ಮಾಡೋದಕ್ಕೆ ನಿರಂತರವಾಗಿ ಸಂಚು ನಡೀತಾ ಇರೋದು ಹೊಸ್ತೇನಲ್ಲ ಮತ್ತು ಆಗಾಗ ಭಯೋತ್ಪಾದಕರ ಬಂಧನ ಆದಾಗಲೆಲ್ಲ ಇಂಥ ಸಂಚಿನ ವಿವರಗಳು ಹೊರಬರೋದು ಹೊಸ್ತಲ್ಲ ಆದರೆ ಇತ್ತೀಚೆಗೆ ದೇಶದಾದ್ಯಂತ ಹಿಂದೂ ನಾಯಕರ ಹತ್ಯೆಗಳು ಕೆಲ ಕಡೆಗಳಲ್ಲಿ ಮುಸ್ಲಿಂ ಯುವಕರ ಕೊಲೆಗಳು ನಡೆಸೋದರ ಜೊತೆಗೆ ಹಿಂದೂಗಳ ವೇಷದಲ್ಲಿ ದರ್ಗಾಗಳನ್ನು ನಾಶ ಮಾಡಿ ಆ ವಿಡಿಯೋಗಳನ್ನು ಸೋಶಿಯಲ್ ಮೀಡಿಯಾಗಳ ಮೂಲಕ ಹಂಚಿಕೊಂಡು ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಮಾಡ್ತಾ ಇರೋ ಪ್ರಯತ್ನಗಳು ಕೂಡ ಹೊರಬರ್ತಾ ಇವೆ ಅದಕ್ಕೆ ಸರಿಯಾಗಿ ಭಯೋತ್ಪಾದಕರ ಜಾಲ ಇಡೀ ದೇಶದಾದ್ಯಂತ ಹರಡಿದೆ ಅನ್ನೋದನ್ನು ತೋರಿಸೋ ಹಾಗೆ ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಲ್ಲೇ ಸಾಕಷ್ಟು ಭಯೋತ್ಪಾದಕರ ಬಂಧನ ಕೂಡ ಆಗಿದೆ ಈಗ ಅಲ್ ಖೈದಾ ಜೊತೆ ನಂಟು ಹೊಂದಿದ್ದ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಒಂದಷ್ಟು ಮಂದಿಯನ್ನ ಅಸ್ಸಾಂನ ಪೊಲೀಸರು ಕೂಡ ಬಂಧಿಸಿದ್ದಾರೆ ಮೊನ್ನೆ ಬೆಂಗಳೂರಲ್ಲಿ ಬಂಧಿತನಾಗಿದ್ದ ಅಸ್ಸಾಂ ಮೂಲದ ಭಯೋತ್ಪಾದಕನನ್ನ ವಿಚಾರಣೆಗೆ ಒಳಪಡಿಸಿರೋ ಸಂದರ್ಭದಲ್ಲೇ ಅಸ್ಸಾಂನಲ್ಲಿ ಕೂಡ ಸುಮಾರು 12 ಮಂದಿಯನ್ನ ಬಂಧಿಸಿರೋದು ಎರಡೂ ಘಟನೆಗಳಿಗೂ ಒಂದಕ್ಕೊಂದು ಸಂಬಂಧ ಇದೆಯಾ ಅನ್ನೋ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಮತ್ತು ಬೆಂಗಳೂರು ಭಯೋತ್ಪಾದಕರ ಆಶ್ರಯ ತಾಣವಾಗ್ತಾ ಇದೆಯಾ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಸಂಶಯಗಳಿಗೆ ಇದು ಕಾರಣ ಆಗ್ತಾ ಇದೆ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ ಗೆಳೆಯರೆ ದೇಶದ ಭದ್ರತೆಗೆ ಧಕ್ಕೆಯನ್ನು ಉಂಟುಮಾಡೋದಕ್ಕೆ ಸಂಚು ಮಾಡ್ತಾ ಇದ್ದ ಮತ್ತು ಭಾರಿ ಪ್ರಮಾಣದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದ ಸುಮಾರು 25 ಕ್ಕೂ ಹೆಚ್ಚು ಇಸ್ಲಾಮಿಕ್ ಸ್ಟೇಟ್ನ ಸಿಂಪಥೈಸರ್ಗಳು ಹಾಗೂ ಭಯೋತ್ಪಾದಕರನ್ನು ದೇಶದ ಸುಮಾರು 10 ರಾಜ್ಯಗಳಲ್ಲಿ ಬಂಧನ ಕೀಡು ಮಾಡಲಾಗಿದೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ತೆಲಂಗಾಣ ಜಾರ್ಖಂಡ್ ತಮಿಳುನಾಡು ಕೇರಳ ಮಧ್ಯಪ್ರದೇಶ ವೆಸ್ಟ್ ಬೆಂಗಾಲ್ ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿ ಶನಿವಾರ ನಡೆದ ವಿವಿಧ ದಾಳಿಗಳಲ್ಲಿ ಈ 25 ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ಹಾಗೂ ಭದ್ರತಾ ಪಡೆಗಳು ಬಂಧನ ಕೀಡು ಮಾಡಿವೆ ಅವರ ವಿಚಾರಣೆ ನಡೆಯತಾ ಇದೆ ಈ ಮಧ್ಯೆ ತಮಿಳುನಾಡು ಪೊಲೀಸರು ಇರೋಡ್ ಮೂಲದ ಇಸ್ಲಾಮಿಕ್ ಸ್ಟೇಟ್ ಬಗ್ಗೆ ಸಹಾನುಭೂತಿಯನ್ನ ಹೊಂದಿದ್ದ ಆಸಿಫ್ ಮಸ್ತೀನ್ ಮತ್ತು ಅವನ ಸಹಚರ ಯಾಸಿರ್ ನವಾಬ್ ಜಾನ್ ಅನ್ನೋ ಇಬ್ಬರನ್ನ ಬಂಧಿಸಿದ್ದಾರೆ ಅವರಿಂದ ಒಂದು ಕತ್ತಿ ಇಸ್ಲಾಮಿಕ್ ಸ್ಟೇಟ್ನ ಬಾವುಟ ಒಂದಷ್ಟು ದಾಖಲೆಗಳನ್ನು ಮತ್ತು ಡಿಜಿಟಲ್ ಮೀಡಿಯಾ ಜಾಹೀರಾತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಮಸ್ತೀನ್ ಇಸ್ಲಾಮಿಕ್ ಸಂಘಟನೆಯ ಉಗ್ರರ ಜೊತೆ ನೇರ ಸಂಪರ್ಕದಲ್ಲಿದ್ದ ಮತ್ತು ಭಾರತದ ನಾನಾ ಕಡೆಗಳಲ್ಲಿ ಆತ್ಮಹತ್ಯಾ ದಾಳಿಗಳನ್ನು ರೂಪಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ ಅದಕ್ಕಾಗಿ ಮಾತುಕತೆಗಳನ್ನು ನಡೆಸಿದ್ದ ಹಾಗೆ ಹಿಂದೂ ಮುಖಂಡರು ಪ್ರಾರ್ಥನಾ ಸ್ಥಳಗಳು ಹಾಗೂ ಪೊಲೀಸ್ ಠಾಣೆಗಳ ಮೇಲೆ ದಾಳಿಗಳನ್ನು ಮಾಡಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದ ಅಂತ ತಮಿಳುನಾಡು ಪೊಲೀಸರು ತಿಳಿಸಿದ್ದಾರೆ ಈಗ ಬಂಧಿತ ಉಗ್ರರನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸುವ ಕೆಲಸ ನಡೀತಾ ಇದೆ ಈ ಮಧ್ಯೆ ದೇಶದಲ್ಲಿ ಧರ್ಮ ಹಾಗೂ ಸಿದ್ಧಾಂತಗಳ ಹೆಸರಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅವರನ್ನು ನಿಗ್ರಹಿಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದ್ದಾರೆ ಆಲ್ ಇಂಡಿಯಾ ಸೂಫಿ ಸಜಾದಿನ್ ಶಿನ್ ಕೌನ್ಸಿಲ್ AISSC ದೆಹಲಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಜಿತ್ ದೋವಲ್ ಒಂದಷ್ಟು ದುಷ್ಟಶಕ್ತಿಗಳು ಭಾರತದ ಅಭಿವೃದ್ಧಿಯನ್ನು ತಡೆಯುವ ನಿಟ್ಟಲ್ಲಿ ಸಮುದಾಯಗಳ ನಡುವೆ ಸಂಘರ್ಷ ಹಾಗೂ ಜಗಳಗಳನ್ನು ಹಚ್ಚುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಮತ ಹಾಗೂ ಸಿದ್ಧಾಂತಗಳ ಹೆಸರಲ್ಲಿ ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವವರನ್ನ ಹುಡುಕಿ ನಾಶ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಅದೇ ಕಾರ್ಯಕ್ರಮದಲ್ಲಿ PFI ಮೇಲೆ ನಿರ್ಬಂಧವನ್ನು ವಿಧಿಸಬೇಕು ಅಂತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಧರ್ಮಗುರುಗಳು ಒಂದು ನಿರ್ಣಯವನ್ನು ಕೂಡ ಅಂಗೀಕರಿಸಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ AISSC ಸಮಾವೇಶದಲ್ಲಿ ತೆಗೆದುಕೊಂಡ ಈ ನಿರ್ಧಾರ ನಿಜಕ್ಕೂ ಸ್ವಾಗತಾರ್ಹ ಕೂಡ ಯಾಕೆಂದ್ರೆ ಇವತ್ತು ದೇಶದಾದ್ಯಂತ ದೇಶವನ್ನು ಒಡೆಯುವ ವಿಚ್ಛಿದ್ರಕಾರಿ ಶಕ್ತಿಗಳ ಪ್ರಭಾವ ಮತ್ತು ಕುಕೃತ್ಯ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ ಗೆಳೆಯರೆ ಮೊನ್ನೆ ಅಷ್ಟೇ ಬಿಹಾರದ ರಾಜಧಾನಿ ಪಾಟ್ನಾ ಸಮೀಪ ಒಂದು ಭಯೋತ್ಪಾದಕರ ಅಡಗುತಾಣದ ಮೇಲೆ ಪೊಲೀಸರು ದಾಳಿ ಮಾಡಿದರು ಪಾಟ್ನಾ ಸಮೀಪದ ಪುಲ್ವಾರಿ ಶರೀಫ್ ಎಂಬಲ್ಲಿ ಭಯೋತ್ಪಾದಕರಿಗೆ ತರಬೇತಿ ಕೊಡಲಾಗ್ತಿದೆ ಅನ್ನೋ ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಬೆನ್ನತ್ತಿ ದಾಳಿ ಮಾಡಿದ ಪೊಲೀಸರು ಹಾಗೂ ಕೇಂದ್ರ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಅಲ್ಲಿ ಜಾರ್ಖಂಡ್ನ ಮಾಜಿ ಪೊಲೀಸ್ ಅಧಿಕಾರಿಯೊಬ್ಬ ಸೇರಿದ ಹಾಗೆ ಇಬ್ಬರನ್ನ ಬಂಧಿಸಿದ್ರು ಅವರಿಂದ ವಶಪಡಿಸಿಕೊಂಡ ಒಂದಷ್ಟು ವಸ್ತುಗಳು ಬಿಹಾರದ ಭಯೋತ್ಪಾದಕರ ಜಾಲದ ಬಗ್ಗೆ ಮಹತ್ವದ ಮಾಹಿತಿಯನ್ನು ಹೊರಹಾಕಿದ್ರು ಅಲ್ಲಿ ಕೇರಳ ಉತ್ತರ ಪ್ರದೇಶ ತಮಿಳುನಾಡು ಸೇರಿದ ಹಾಗೆ ನಾನಾ ರಾಜ್ಯಗಳಿಂದ ಬಂದು ಮುಸ್ಲಿಂ ಯುವಕರಿಗೆ ಉಗ್ರ ಕೃತ್ಯಗಳನ್ನು ನಡೆಸೋದು ಹೇಗೆ ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೊಡಲಾಗ್ತಾ ಇತ್ತು ಅವರಿಗೆ ಆಯುಧ ತರಬೇತಿಯ ಜೊತೆ ಜೊತೆಗೆ ಕೋಮು ಗಲಭೆಗಳನ್ನು ಸೃಷ್ಟಿಸೋದು ಹೇಗೆ ಅನ್ನೋದನ್ನು ಕೂಡ ಅಲ್ಲಿ ಹೇಳಿಕೊಡಲಾಗ್ತಾ ಇತ್ತು
ಪ್ರಧಾನಿ ಸೇರಿದ ಹಾಗೆ ಒಂದಷ್ಟು ಪ್ರಮುಖರ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಮತ್ತು 2047ರ ವೇಳೆಗೆ ಭಾರತವನ್ನು ಸಂಪೂರ್ಣವಾಗಿ ಇಸ್ಲಾಮಿಕ್ ದೇಶವನ್ನಾಗಿ ಮಾಡೋದು ಹೇಗೆ ಅನ್ನೋ ಬಗ್ಗೆ ಒಂದು ರೋಡ್ ಮ್ಯಾಪ್ ಕೂಡ ಅಲ್ಲಿ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಹೊರಬಂತು ಆ ಬಗ್ಗೆ ಹೆಚ್ಚಿನ ತನಿಖೆ ಈಗ ನಡೀತಾ ಇದೆ ಇದಾಗೋದಕ್ಕೆ ಕೆಲ ದಿನಗಳ ಮೊದಲು ಬೆಂಗಳೂರಿನ ಓಕಳಿಪುರಂ ಸಮೀಪದ ಮಸೀದಿಯ ಪಕ್ಕದಲ್ಲಿ ಮನೆ ಮಾಡಿಕೊಂಡು ಕೂತಿದ್ದ ಉಗ್ರನೊಬ್ಬನನ್ನು ಪೊಲೀಸರು ಬಂಧಿಸಿದರು ಅವನು ಕಾಶ್ಮೀರದಿಂದ ಇಲ್ಲಿಗೆ ಬಂದು ಆಶ್ರಯ ಪಡೆಕೊಂಡಿದ್ದ ಅವನು ಯಾರು ಅನ್ನೋ ಬಗ್ಗೆ ಒಂದು ಚಿಕ್ಕ ಕ್ರಾಸ್ ಚೆಕ್ ಕೂಡ ಮಾಡ್ಕೊಳ್ಳದೆ ಅಲ್ಲಿನ ಮಸೀದಿಯ ಪಕ್ಕದಲ್ಲಿ ಅವನಿಗೆ ಮನೆ ಬಾಡಿಗೆಗೆ ಕೊಡಲಾಗಿತ್ತು ಸಾಕಷ್ಟು ವರ್ಷಗಳಿಂದ ಅವನು ಇಲ್ಲೇ ನೆಲೆಸಿದ್ದ ಆಗಾಗ ಕಾಶ್ಮೀರಕ್ಕೂ ಹೋಗಿ ಬಂದು ಮಾಡ್ತಾ ಇದ್ದ ಇಲ್ಲಿಂದಲೇ ಅವನು ಅಲ್ಲಿ ಕಾರ್ಯಾಚರಣೆಗಳನ್ನು ಕೂಡ ಮಾಡಿಸ್ತಾ ಇದ್ದ ಅಂತ ಹೇಳಲಾಯಿತು ಅವನನ್ನು ಕೂಡ ಕೇಂದ್ರ ಬೇಹುಗಾರಿಕಾ ಪಡೆಗಳ ಮಾಹಿತಿಯ ಮೇರೆಗೆ ಬಂಧಿಸಲಾಯಿತು ಅದರ ಬೆನ್ನಲ್ಲೇ ಬಾಂಗ್ಲಾದೇಶದ ವಿಜ್ಞಾನ ಬರಹಗಾರ ಮೆಡಿಕಲ್ ಸ್ಟೂಡೆಂಟ್ ಹಾಗೂ ಬ್ಲಾಗರ್ ಒಬ್ಬರ ಕೊಲೆ ಆರೋಪಿಯೊಬ್ಬ ಬೆಂಗಳೂರಲ್ಲಿ ಆಶ್ರಯ ಪಡ್ಕೊಂಡಿದ್ದ 2015ರಲ್ಲಿ ಬಾಂಗ್ಲಾದೇಶದ ಬ್ಲಾಗರ್ ಅನಂತ್ ವಿಜಯದಾಸ್ ಅನ್ನೋರ ಬರ್ಬರ ಕೊಲೆಯಾಯಿತು ಆ ಪ್ರಕರಣದಲ್ಲಿ ಒಂದಷ್ಟು ಮಂದಿಯನ್ನು ಅಲ್ಲಿನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದರು ಆ ಆರೋಪಿಗಳ ಪೈಕಿ ಒಬ್ಬನಾಗಿದ್ದ ಫೈಜಲ್ ಅನ್ನೋನು ಭಾರತ ಬಾಂಗ್ಲಾ ಗಡಿಯಲ್ಲಿನ ಜಾಕಿಗಂಜ್ ಮೂಲಕ ಅಸ್ಸಾಂಗೆ ಬಂದ ಇಲ್ಲಿ ನೀವು ಮ್ಯಾಪ್ ನೋಡ್ತಾ ಇದ್ದೀರಲ್ಲ ಇದು ಜಾಕಿಗಂಜ್ ಭಾರತದ ಜೊತೆ ಗಡಿ ಹಂಚಿಕೊಳ್ಳುವ ಪ್ರದೇಶ ಇದು ಇದನ್ನು ದಾಟಿಬಿಟ್ರೆ ಅಸ್ಸಾಂ ಒಳಗೆ ನೇರವಾಗಿ ಕಾಲಿಟ್ಟುಬಿಡಬಹುದು ಅವರು ಇಷ್ಟೊಂದು ಸಲೀಸಾಗಿ ಅದು ಹೇಗೆ ಗಡಿ ದಾಟಿ ಬಂದುಬಿಡ್ತಾರೆ ಅನ್ನೋದು ಇವತ್ತಿಗೂ ಒಂಥರ ಸೋಜಿಗದ ವಿಷಯನೇ ಹೀಗೆ ಅಸ್ಸಾಂಗೆ ಬಂದವನು ಅಲ್ಲಿಂದ ಸಿಲಿಚರ್ಗೆ ಬರ್ತಾನೆ ಇಲ್ಲಿದೆ ನೋಡಿ ಇದು ಸಿಲಿಚರ್ ಇಲ್ಲಿ ಒಂದಷ್ಟು ದಿನ ಇದ್ದು ದಾಖಲೆಗಳನ್ನು ಸಿದ್ಧ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಬೆಂಗಳೂರಿನ ಬೊಮ್ಮನಹಳ್ಳಿಗೆ ಬಂದು ಇಲ್ಲಿ ಆಟೋ ಚಾಲಕನಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ ಇಷ್ಟೇ ಅಲ್ಲ ಸುತ್ತಮುತ್ತಲಿನ ಮಸೀದಿಗಳಿಗೆ ಮದರಸಾಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಜಿಹಾದ್ ಬಗ್ಗೆ ಪ್ರವಚನಗಳನ್ನು ಕೂಡ ಮಾಡ್ತಾ ಇದ್ದ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಅಂದರೆ ಅವನು ಎಲ್ಲಿಂದಲೋ ಬಂದವನು ಅನ್ನೋದು ಗೊತ್ತಿದ್ದು ಅವನು ಮನಸ್ಸಲ್ಲಿ ಒಳ್ಳೆಯದಿಲ್ಲ ಅವನು ಹಿಂಸಾಚಾರವನ್ನು ಕೋಮುದ್ವೇಷಗಳನ್ನು ಪ್ರಚೋದಿಸ್ತಾ ಇಲ್ಲಿನ ಯುವಕರ ಮನಸ್ಸನ್ನು ಕೆಡಿಸ್ತಾ ಇದ್ದಾನೆ ಅನ್ನೋದು ಗೊತ್ತಿದ್ದು ಕೂಡ ಅವನಿಗೆ ಮಸೀದಿ ಮದರಸಾಗಳಲ್ಲಿ ಪ್ರವಚನಗಳನ್ನು ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಮತ್ತು ಈ ವಿಷಯ ಪೊಲೀಸರಿಗೆ ಗೊತ್ತಾಗದ ಹಾಗೆ ನೋಡಿಕೊಳ್ಳಲಾಗಿತ್ತು ಅಫ್ಕೋರ್ಸ್ ಹೇಗೆ ತಾನೇ ಗೊತ್ತಾಗುತ್ತೆ ಇವತ್ತಿಗೂ ಬೆಂಗಳೂರಿನ ಸಾಕಷ್ಟು ಪ್ರದೇಶಗಳ ಮೇಲೆ ಪೊಲೀಸರಿಗೆ ಯಾವ ಹಿಡಿತಾನೂ ಇಲ್ಲ ಅಲ್ಲಿ ಏನಾಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗೋದೂ ಇಲ್ಲ ಸಾಕಷ್ಟು ಕಡೆಗಳಲ್ಲಿ ಪೊಲೀಸರು ಕಾಲು ಇಡೋದಿಲ್ಲ ಇನ್ನು ಇವತ್ತು ಬೆಂಗಳೂರಿನ ಪೊಲೀಸ್ ಠಾಣೆಗಳಲ್ಲಿ ಬೆಂಗಳೂರು ಗೊತ್ತಿರೋ ಅದೆಷ್ಟು ಪೊಲೀಸ್ ಅಧಿಕಾರಿಗಳಿದ್ದಾರೆ ಹೇಳಿ ಬೆಂಗಳೂರು ಬಿಡಿ ಅವರು ಕೆಲಸ ಮಾಡೋ ಪೊಲೀಸ್ ಠಾಣೆಯ ವ್ಯಾಪ್ತಿಯನ್ನು ಕೂಡ ಸಂಪೂರ್ಣವಾಗಿ ಅರಿತುಕೊಳ್ಳೋದಕ್ಕೆ ಬೇಕಾದಷ್ಟು ಸಮಯವನ್ನು ಕೂಡ ಆ ಪೊಲೀಸ್ ಅಧಿಕಾರಿಗಳಿಗೆ ಅಲ್ಲಿ ಕೊಡಲಾಗ್ತಾ ಇಲ್ಲ ಇವತ್ತು ದುಡ್ಡು ಕೊಟ್ಟು ಯಾರೋ ಒಬ್ಬ ಪೋಸ್ಟಿಂಗನ್ನು ಖರೀದಿ ಮಾಡ್ತಾನೆ ಅವನು ಬಂದು ಒಂದು ವರ್ಷ ಕಳೆಯೋ ಮೊದಲೇ ಮತ್ತೊಬ್ಬನೇ ಅವನೋ ಬಂದು ಇವನಿಗಿಂತ ಹೆಚ್ಚು ಹಣ ಕೊಟ್ಟರೆ ಇವನನ್ನಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಹೆಚ್ಚು ಹಣ ಕೊಟ್ಟವನಿಗೆ ಪೋಸ್ಟಿಂಗನ್ನು ಕೊಡಲಾಗುತ್ತೆ ಇದು ಇವತ್ತಿನ ಪರಿಸ್ಥಿತಿ ಮತ್ತು ಪೊಲೀಸ್ ಅಧಿಕಾರಿಗಳ ಕಾರ್ಯಕ್ಷಮತೆ ಕಡಿಮೆಯಾಗ್ತಾ ಇರೋದಕ್ಕೆ ಕಾರಣ ಕೂಡ ಇದೇನೆ ಇನ್ನು ಪೋಸ್ಟಿಂಗನ್ನು ಖರೀದಿ ಮಾಡಿ ರಾಜಕಾರಣಿಗಳಿಗೋ ಮತ್ಯಾರಿಗೋ ಹಣ ಕೊಟ್ಟು ಬಂದ ಅಧಿಕಾರಿ ಇಲ್ಲಿಯನ್ನು ತಪಸ್ಸ ಮಾಡ್ತಾನೆ ಅವನು ಇದ್ದಷ್ಟು ದಿನ ತಾನು ಹಾಕಿ ಬಂದ ಬಂಡವಾಳವನ್ನು ಬಡ್ಡಿ ಮತ್ತು ಲಾಭದ ಸಮೇತ ಗೆಬ್ಬರ್ಕೊಂಡು ಹೋಗಬೇಕು ಅನ್ನೋದನ್ನಷ್ಟೇ ನೋಡ್ತಾನೆ ಹೀಗಾಗಿ ಎಲ್ಲಿ ಸಮಾಜ ಘಾತುಕ ಶಕ್ತಿಗಳು ಅಡಗಿ ಕೂತಿವೆ ಅವು ಏನು ಮಾಡ್ತಿವೆ ಇದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಕೆಲಸ ಮಾಡೋದಕ್ಕೆ ಆ ಪೊಲೀಸ್ ಅಧಿಕಾರಿಗಳಿಗೆ ಸಮಯನೇ ಇರೋದಿಲ್ಲ ಹೀಗಾಗಿ ಸಾಕಷ್ಟು ಸಂದರ್ಭಗಳಲ್ಲಿ ಅಲ್ಲಿರುವವರೇ ಬಂದು ನಮ್ಮ ಏರಿಯಾಕ್ಕೆ ಯಾರೋ ಹೊಸಬಾ ಬಂದಿದ್ದಾನೆ ಅಲ್ಲಿ ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳದೇ ಇದ್ದರೆ ನಮ್ಮ ಪೊಲೀಸರಿಗೆ ಖಂಡಿತ ಏನೂ ಗೊತ್ತಾಗೋ ಚಾನ್ಸೇ ಇರೋದಿಲ್ಲ ಆದರೆ ಅವರಾದರೂ ಬಂದು ಯಾಕೆ ಹೇಳ್ತಾರೆ ಹೇಳಿ ಹೀಗಾಗಿ ಬಾಂಗ್ಲಾದೇಶದಿಂದ ಬಂದ ಆರೋಪಿಯೊಬ್ಬ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಅಡಗಿ ಕೂತ ಬಗ್ಗೆ ಬಾಂಗ್ಲಾ ಪೊಲೀಸರೇ ಮಾಹಿತಿ ಸಂಗ್ರಹಿಸಿ ಕೋಲ್ಕತ್ತಾ ಪೊಲೀಸರಿಗೆ ತಿಳಿಸಿ ಅವರಿಲ್ಲಿನ ಪೊಲೀಸರನ್ನು ಸಂಪರ್ಕಿಸಿ ಅವನು ಎಲ್ಲಿದ್ದಾನೆ ಅನ್ನೋದನ್ನು ಹೇಳೋವರೆಗೆ ನಮ್ಮ ಪೊಲೀಸರಿಗೆ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಹೇಗೋ ಒಟ್ಟವನು ಬಂಧನ ಆಯಿತು ಅಂತ ತಿಳ್ಕೊಳ್ಳೋ ಹೊತ್ತಿಗೆ ಅಸ್ಸಾಂನಿಂದ ಬಂದು ಬೆಂಗಳೂರಲ್ಲಿ ಆಶ್ರಯ ಪಡ್ಕೊಂಡಿದ್ದು ಇಲ್ಲಿಂದ ನೇರವಾಗಿ ಲಷ್ಕರ್ ಎ ತೈಬಾಗೋ ಅಲ್ಖೈದಾಗೋ ಸೇರಬೇಕು ಅಂದ್ಕೊಂಡಿದ್ದ ಅಸ್ಸಾಂ ಮೂಲದ ಹುಡುಗನೊಬ್ಬನನ್ನು ಪೊಲೀಸರು ಬಂಧಿಸಿದರು ಅವನ ಹೆಸರು ಅಖ್ತರ್ ಹುಸೇನ್ ಲಷ್ಕರ್ ಬೆಂಗಳೂರಿನ ತಿಲಕ್ ನಗರದ ಬಿಟಿಪಿ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದ ಅಖ್ತರ್ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ ಅವನು ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆಯನ್ನು ಸೇರುವುದಕ್ಕೆ ಅವರ ಜೊತೆ ಸಂಪರ್ಕದಲ್ಲಿದ್ದಾನೆ ಅನ್ನೋದು ಗೊತ್ತಾಗಿ ಕೇಂದ್ರೀಯ ಪಡೆಗಳು ಇಲ್ಲಿನ ಆಂತರಿಕ ಭದ್ರತಾ ಪಡೆಗಳನ್ನು ಅಲರ್ಟ್ ಮಾಡಿದ್ವು ಆ ನಂತರ ಸಿಸಿಬಿ ಪೊಲೀಸರು ಅಖ್ತರ್ ಇದ್ದ ಮನೆ ಮೇಲೆ ದಾಳಿ ಮಾಡಿ ಅವನನ್ನು ಬಂಧಿಸಿದರು ಅವನು ಅಸ್ಸಾಂ ಮೂಲದವನು ಅನ್ನೋದು ಗೊತ್ತಾಯಿತು ಹಾಗೆ ಭಯೋತ್ಪಾದಕ ಸಂಘಟನೆಯನ್ನು ಸೇರುವುದಕ್ಕೆ ಸೋಷಿಯಲ್ ಮೀಡಿಯಾದ ಮೂಲಕವೇ ಅವನು ಸಂಪರ್ಕಿಸಿದ್ದ ಅವನ ರಿಕ್ರೂಟ್ಮೆಂಟ್ ಕೂಡ ಮುಗಿದಿತ್ತು ತನಗೆ ಹಾಗೆ ಭಯೋತ್ಪಾದಕರ ಸಂಪರ್ಕವನ್ನು ಅಸ್ಸಾಂ ಮೂಲದ ವ್ಯಕ್ತಿಯೊಬ್ಬ ಮಾಡಿಕೊಟ್ಟ ಅಂತ ಅವನು ತನಿಖೆಯಲ್ಲಿ ಬಾಯಿಬಿಟ್ಟಿದ್ದ ಅನ್ನೋ ಮಾಹಿತಿ ಕೂಡ ಮಾಧ್ಯಮಗಳಲ್ಲಿ ಪ್ರಕಟ ಆಯಿತು ಅದರ ಬೆನ್ನಲ್ಲೇ ಈಗ ಅಸ್ಸಾಂನಲ್ಲಿ ಕೂಡ 12 ಮಂದಿಯನ್ನು ಬಂಧಿಸಲಾಗಿದೆ ಈ ಪೈಕಿ 10 ಮಂದಿಯನ್ನು ಅಸ್ಸಾಂನ ಬಾರ್ಪೇಟ್ನ ವಿವಿಧ ಪ್ರದೇಶಗಳಿಂದ ವಶಕ್ಕೆ ಪಡೆಯಲಾಗಿದೆ ಇನ್ನೊಬ್ಬನನ್ನು ಗೌಹತಿಯಿಂದ
ಮತ್ತೊಬ್ಬನನ್ನ ಮೋರಿಗಾಂ ಜಿಲ್ಲೆಯಿಂದ ಬಂಧನಕ್ಕೀಡು ಮಾಡಲಾಗಿದೆ. ಇವರೆಲ್ಲರೂ ಕೂಡ ಬಾಂಗ್ಲಾದೇಶದ ಅನ್ಸಾರುಲ್ ಇಸ್ಲಾಂ ಅನ್ನೋ ಸಂಘಟನೆಗೆ ಸೇರಿದವರು. ನಿಮಗಾಗಲೇ ಫೈಜಲ್ ಅಂತ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಒಬ್ಬ ಅರೆಸ್ಟ್ ಆದ ಅಂತ ಹೇಳಿದ್ನಲ್ಲ, ಅವನು ಕೂಡ ಇದೇ ಅನ್ಸಾರುಲ್ ಇಸ್ಲಾಂ ಸಂಘಟನೆಯ ಸದಸ್ಯ. ಈ ಅನ್ಸಾರುಲ್ ಇಸ್ಲಾಂ ಅನ್ನೋದು ಅಲ್ ಖೈದಾದ ಅಂಗಸಂಸ್ಥೆ ಅಂತ ಹೇಳಿಕೊಳ್ಳುತ್ತೆ ಮತ್ತು ಅಲ್ ಖೈದಾ ಜೊತೆ ನೇರ ಹಾಗೂ ನಿಕಟ ಸಂಪರ್ಕವನ್ನು ಕೂಡ ಈ ಸಂಘಟನೆ ಇಟ್ಕೊಂಡಿದೆ. ಈ ಅನ್ಸರ್ ಅಲ್ ಇಸ್ಲಾಂ ಅಥವಾ ಅನ್ಸರ್ ಉಲ್ ಇಸ್ಲಾಂ ಹೆಸರಲ್ಲಿ ಜಗತ್ತಿನಾದ್ಯಂತ ಸಾಕಷ್ಟು ಸಂಘಟನೆಗಳು ಕೆಲಸ ಮಾಡ್ತಾ ಇವೆ. ಕುರ್ದಿಶ್ ಪ್ರದೇಶದಲ್ಲಿ ಅನ್ಸರ್ ಸಂಘಟನೆ ಇದೆ, ಬುರ್ಕಿನೋಫಾಸೋ ಮಾಲಿಗಳಲ್ಲಿ ಈ ಸಂಘಟನೆ ಆಕ್ಟಿವ್ ಆಗಿದೆ, ಪಾಕಿಸ್ತಾನದಲ್ಲಿ ಈ ಸಂಘಟನೆ 2004 ಕೆಲಸ ಮಾಡ್ತಾ ಇದೆ, ಬಾಂಗ್ಲಾದೇಶದಲ್ಲಿ ಕೂಡ ಇದು ತುಂಬಾನೇ ಆಕ್ಟಿವ್ ಆಗಿದೆ. ಈ ಎಲ್ಲ ಸಂಘಟನೆಗಳು ಕೂಡ ತಮ್ಮನ್ನು ತಾವು ಅಲ್ ಖೈದಾದ ಭಾಗ ಅಂತ ಹೇಳ್ಕೊಳ್ಳುತ್ತವೆ. ಆ ಪೈಕಿ ಭಾರತದಲ್ಲಿ ಭಯೋತ್ಪಾದಕ ಕೃತ್ಯಗಳಲ್ಲಿ ಕುಮ್ಮಕ್ಕು ಕೊಡ್ತಾ ಇಲ್ಲಿ ಆಶ್ರಯ ತಗೊಳ್ತಾ ಇರೋದು ಬಾಂಗ್ಲಾ ಮೂಲದ ಅನ್ಸರ್ ಉಲ್ ಇಸ್ಲಾಂ ಅಥವಾ ಅನ್ಸರುಲ್ಲಾ ಬಾಂಗ್ಲಾ ಅನ್ನೋ ಸಂಘಟನೆ. ಇದು ಕಟ್ಟರ್ ಮೂಲಭೂತವಾದಿಗಳ ಪಡೆ. ಬಾಂಗ್ಲಾದಲ್ಲಿ ಇದನ್ನು ಶುರು ಮಾಡಿದ್ದು ಮೊಹಮ್ಮದ್ ಜಸೀಮುದ್ದೀನ್ ರೆಹಮಾನಿ ಅನ್ನೋ ಒಬ್ಬ ಮುಲ್ಲಾ. 2013 ಸ್ಥಾಪನೆಯಾದ ಈ ಭಯೋತ್ಪಾದಕ ಸಂಘಟನೆ ಬಾಂಗ್ಲಾದ ಜಮಾತೆ ಇಸ್ಲಾಮಿ ಹಾಗೂ ಇಸ್ಲಾಮಿಕ್ ಛಾತ್ರ ಶಿಬಿರ್ ಹೆಸರಿನ ಬಾಂಗ್ಲಾ ಇಸ್ಲಾಮಿಕ್ ಸ್ಟೂಡೆಂಟ್ ಯೂನಿಯನ್ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದೆ ಅಂತ ಅಲ್ಲಿನ ಪೊಲೀಸರು ಹೇಳ್ತಾರೆ. ಅಲ್ಲಿ ಅವರು ಬರೀ ಹಿಂದುಗಳ ಮೇಲೆ ಅಥವಾ ಮುಸ್ಲಿಮೇತರರ ಮೇಲೆ ಮಾತ್ರ ದಾಳಿ ಮಾಡ್ತಾರೆ ಅಂತ ಅಂದ್ಕೋಬೇಡಿ. ಇದೊಂದು ಮೂಲಭೂತವಾದಿ ಸಂಘಟನೆ. ಅವರ ಕಣ್ಣಿಗೆ ಇಸ್ಲಾಂ ವಿರುದ್ಧ ಅಂತ ಯಾರೆಲ್ಲ ಕಾಣಿಸ್ಕೋತಾರೋ ಅವರೆಲ್ಲರನ್ನು ಕೂಡ ಕೊಲೆ ಮಾಡಲಾಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಪ್ರಗತಿಪರ ಮುಸ್ಲಿಮರು ಸಾಕಷ್ಟು ಮಂದಿ ಈ ಅನ್ಸರ್ ಸಂಘಟನೆಯ ಉಗ್ರರ ಕೈಲಿ ಹತರಾಗಿದ್ದಾರೆ. ಅಹಮದ್ ರಜೀಬ್ ಹೈದರ್, ಆಸಿಫ್ ಮೊಯ್ದೀನ್, ಔಜಿತ್ ರಾಯ್, ಆಸಿಫ್ ಮೊಹಿದ್ದೀನ್, ಆಯ್ಸ್ಕರ್ ರೆಹಮಾನ್, AKM ಶಫೀವುಲ್ಲಾ ಇಸ್ಲಾಂ, ಹೀಗೆ ಸಾಕಷ್ಟು ಮುಸಲ್ಮಾನರು, ಹಾಗೆಯೇ ಅವಿಜಿತ್ ರಾಯ್, ಬಿನೋಯ್ ದಾಸ್ ಮುಂತಾದ ಪ್ರಗತಿಪರ ಲೇಖಕರು, ಚಿಂತಕರು ಹಾಗೂ ಬ್ಲಾಗರ್ಗಳು ಕೂಡ ಇವರಿಂದ ಹತರಾಗಿದ್ದಾರೆ. ಇಸ್ಲಾಂ ಭಯೋತ್ಪಾದನೆಯನ್ನು ವಿರೋಧಿಸಿ ಲೇಖನ ಬರೆದ್ರು, ವೈಜ್ಞಾನಿಕ ಲೇಖನಗಳನ್ನು ಪ್ರಕಟಿಸಿದ್ರು ಅನ್ನೋ ಕಾರಣಕ್ಕೆ ಇವರೆಲ್ಲರ ಕೊಲೆ ನಡೆದು ಹೋಗಿದೆ. ಹಾಗೆ ಬಾಂಗ್ಲಾದೇಶದ ಅಶೂಲಿಯಾ ಬ್ಯಾಂಕ್ ದರೋಡೆ ಪ್ರಕರಣ ಕೂಡ ಈ ಸಂಘಟನೆಯ ಮೇಲಿದೆ. ಬಾಂಗ್ಲಾದೇಶದ ಸರ್ಕಾರ ಈ ಸಂಘಟನೆಯ ಮೇಲೆ ನಿಷೇಧವನ್ನು ಹೇರಿದೆ, ಆದರೆ ಅಲ್ಲಿ ಅವರ ಕೃತ್ಯಗಳು ಮಾತ್ರ ನಿಂತಿಲ್ಲ. ಅಲ್ಲಿ ಮಾತ್ರ ಅಲ್ಲ, ಈ ಭಯೋತ್ಪಾದಕರ ಸಂತತಿ ಭಾರತವನ್ನು ಕೂಡ ಪ್ರವೇಶ ಮಾಡಿದೆ. ಮೊನ್ನೆ ಅಸ್ಸಾಂನಲ್ಲಿ ಬಂಧಿತರಾದ 12 ಮಂದಿ ಇದೇ ಅನ್ಸರುಲ್ ಬಾಂಗ್ಲಾಗೆ ಸೇರಿದ ಭಯೋತ್ಪಾದಕರು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಬಂಧಿತ 12 ಮಂದಿ ಮದರಸಾಗಳನ್ನು ನಡೆಸ್ತಾ ಇದ್ರು ಮತ್ತು ವಿವಿಧ ಮದರಸಾಗಳಲ್ಲಿ ಪಾಠ ಮಾಡ್ತಾ ಇದ್ರು. ಇಲ್ಲಿ ಅವರು ಬೋಧನೆ ಮಾಡ್ತಾ ಇದ್ದಿದ್ದು ಭಯೋತ್ಪಾದನೆ, ಜಿಹಾದ್ ಬಗ್ಗೆ. ಹೀಗೆ ಕೋಮುದ್ವೇಷಗಳನ್ನು ಹರಡೋ ಮೂಲಕ ಯುವಕರ ಮನಸ್ಸಿಗೆ ವಿಷ ತುಂಬಿ ಭಾರತದಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡೋ ಪ್ರಯತ್ನ ಅಲ್ಲಿ ನಡೀತಾ ಇತ್ತು ಅನ್ನೋದನ್ನು ಅಸ್ಸಾಂನ ಪೊಲೀಸರು ಬಹಿರಂಗಪಡಿಸಿದ್ದಾರೆ. ಗೆಳೆಯರೇ, ಇದು ಬರೀ ಅಸ್ಸಾಂ ಬಿಹಾರಗಳಿಗೆ ಮಾತ್ರ ಸೀಮಿತ ಆಗಿರೋ ವಿಷಯ ಅಲ್ಲ. ದೇಶದ ತುಂಬ ಇಂಥ ಒಂದಷ್ಟು ಕ್ರಿಮಿಗಳು ಕೆಲಸ ಮಾಡ್ತಲೇ ಇವೆ. ಇವರ ಮೂಲಕ ಇವರು ಹರಡೋ ದ್ವೇಷದ ವಿಷವನ್ನು ಬಳಸಿಕೊಂಡು ರಾಜಕೀಯ ಅಧಿಕಾರವನ್ನು ಹಿಡಿಯೋದಕ್ಕೆ ಒಂದಷ್ಟು ಪಕ್ಷಗಳು, PFI-ನಂಥ ಸಂಘಟನೆಗಳು ಹೊಂಚು ಹಾಕ್ಕೊಂಡು ಕೂತಿವೆ. ಅವುಗಳಿಗೆ ಬೇಕಾದ ಸಹಾಯ ಮಾಡಿಕೊಡ್ತಾ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ಕೆಲ ರಾಜಕೀಯ ನಾಯಕರು ಸಿದ್ಧವಾಗಿದ್ದಾರೆ. ಹೀಗಿರುವಾಗ ದೇಶದಲ್ಲಿ ಕೋಮು ಹಿಂಸಾಚಾರ, ಕೊಲೆಗಳು, ಅಸಹಿಷ್ಣುತೆ ಅಲ್ಲದೆ ಬೇರಿನ್ಯಾವ ಬೆಳೆ ತಾನೇ ಬೆಳೆಯೋದಕ್ಕೆ ಸಾಧ್ಯ? ಮೊನ್ನೆ ಮಂಗಳೂರಲ್ಲಿ ನಡೆದ ಘಟನೆಗಳನ್ನೇ ತಗೊಳ್ಳಿ. ಒಬ್ಬ ಮುಸ್ಲಿಂ ಯುವಕನ ಕೊಲೆ ಆಯಿತು, ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಅದರ ಬೆನ್ನಲ್ಲೇ ಹಿಂದೂ ಸಂಘಟನೆಯ ಕಾರ್ಯಕರ್ತನೊಬ್ಬ ಕೊಲೆಯಾಗಿ ಹೋದ. ಅದಾದ 2 ದಿನಗಳಲ್ಲಿ ಸುರತ್ಕಲ್ಲಲ್ಲಿ ಫೈಜಲ್ ಅನ್ನೋ ಯುವಕನೊಬ್ಬನ ಕೊಲೆಯಾಗುತ್ತೆ. ಪಾಪ, ಆ ಹುಡುಗನಿಗೆ ಯಾವ ಸಂಘಟನೆಗಳ ಜೊತೆ ಕೂಡ ಯಾವ ಸಂಪರ್ಕವೂ ಇರಲಿಲ್ಲ. ಹಾಗಾದರೆ ಅವನ ಕೊಲೆಗೆ ಕಾರಣ ಏನು? ಒಂದು ಕೊಲೆ, ಅದಕ್ಕೆ ಪ್ರತೀಕಾರವಾಗಿ ಮತ್ತೊಂದು ಕೊಲೆ, ಅದರ ಬೆನ್ನಲ್ಲೇ ಇನ್ನೊಂದು ಕೊಲೆ, ಹೀಗೆ ಕೊಲೆಗಳು ನಡೀತಾ ಹೋದರೆ ಇದು ನಿಲ್ಲೋದಾದರೂ ಯಾವಾಗ? ಮೊನ್ನೆ ಫೈಜಲ್ನ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಅದನ್ನು ಶೂಟ್ ಮಾಡೋದಕ್ಕೆ ಬಂದಿದ್ದ ಮೀಡಿಯಾಗಳಿಗೆ ನೀವಿದನ್ನೆಲ್ಲ ತೋರಿಸಿ ಮತ್ತೆ ಬೇರೆ ಕಡೆ ಇದೇ ಬೆಂಕಿ ಹೊತ್ಕೊಳ್ಳೋ ಥರ ಮಾಡಬೇಡಿ ಅಂತ ಫೈಜಲ್ನ ಕುಟುಂಬ ಸದಸ್ಯರು ಹೇಳಿದ ಮಾತಿತ್ತಲ್ಲ, ಅದು ಮಾತ್ರ ನಿಜಕ್ಕೂ ಮೆಚ್ಚಬೇಕಾದ ಮಾತು. ನೂಪುರ್ ಶರ್ಮಾ ಘಟನೆಯಿಂದ ಹಿಡಿದು ಇವತ್ತು ನಾನಾ ಕಡೆಗಳಲ್ಲಿ ಕೋಮು ದಳ್ಳುರಿ ಹರಡೋದಕ್ಕೆ ಕಾರಣ ಆಗ್ತಾ ಇರೋದು ಮೀಡಿಯಾಗಳಲ್ಲಿ ಬರ್ತಾ ಇರೋ ಲಂಗು ಲಗಾಮಿಲ್ಲದ ಚರ್ಚೆಗಳ ಕೊಡುಗೆ ತುಂಬಾ ದೊಡ್ಡದಿದೆ ಅಂತ ಹೇಳಿದರೆ ಖಂಡಿತ ಅದು ತಪ್ಪೇನಾಗೋದಿಲ್ಲ. ಇನ್ನು ನಮ್ಮ ಬೆಂಗಳೂರು, ಇಲ್ಲಿನ ಯಾವ್ಯಾವ ಪ್ರದೇಶದಲ್ಲಿ ಯಾರ್ಯಾರು ಎಲ್ಲೆಲ್ಲಿಂದ ಬಂದು ಅಡಗಿ ಕೂತಿದ್ದಾರೆ ಅನ್ನೋ ಬಗ್ಗೆ ಯಾರಿಗೆ ತಾನೇ ಸ್ಪಷ್ಟವಾದ ಮಾಹಿತಿ ಇರೋದಕ್ಕೆ ಸಾಧ್ಯ? ಬೆಂಗಳೂರಲ್ಲಿ ಒಂದಷ್ಟು ಏರಿಯಾಗಳಿವೆ, ಅಲ್ಲಿ ಹೊಕ್ಕು ಕೂತು ಬಿಟ್ರೆ ಅವ್ರ ಬಗ್ಗೆ ಯಾರಿಗೂ ಯಾವ ಸುಳಿವು ಸಿಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವರೇ ಫೋನ್ಗಳಲ್ಲಿ ಮಾತಾಡಿ ಅದನ್ನು ಬೇಹುಗಾರಿಕಾ ಪಡೆಗಳು ಟ್ರೇಸ್ ಮಾಡಿ ಅವ್ರ ಬಗ್ಗೆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಡಬೇಕೇ ಹೊರತು ನಮ್ಮ ಸಾಕಷ್ಟು ಪೊಲೀಸರಿಗಂತೂ ಬೆಂಗಳೂರಿನ ಯಾವ ಗಲ್ಲಿಯಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಮಯ ಕೂಡ ಸಿಗೋದಿಲ್ಲ. ಹೀಗೆ ಆದರೆ
ಬೆಂಗಳೂರು ಭಯೋತ್ಪಾದಕರ ಅಡಗುತಾಣ ಆಗಿ ಹೋಗೋದಿಕ್ಕೆ ತುಂಬಾ ದಿನಗಳೇನು ಬೇಕಾಗೋದಿಲ್ಲ ಅಲ್ವಾ. ಇದು ಗೆಳೆಯರೆ, ಅಸ್ಸಾಂನಲ್ಲಿ ಬಂಧಿತರಾದ ಉಗ್ರರು ಹಾಗೂ ಬೆಂಗಳೂರು ಭಯೋತ್ಪಾದಕರ ಅಡಗುತಾಣವಾಗಿ ಬದಲಾಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.